ಶಶಣ್ಣ ಎಂತ ಮಾಡ್ತಿದ್ದೀನಿ ಅವರಲ್ಲಿ ತಿಕ್ಕಣ ಎಂತ ಗೊತ್ತುಂಟ ಇದು ಇದು ಮಂಗಳೂರು ಪೂರ್ವ ಮಾರ್ಕೆಟ್ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ 13 ಕೋಟಿ ರೂಪಾಯಿ ಇದಕ್ಕೆ ಎಲ್ಲ ಡಾಕ್ಯುಮೆಂಟ್ ಕತೆ ಹೇಳ್ತೇನೆ ಎಷ್ಟು ಇದು ನೀವು ತಾಜ್ಮಹಲ್ ನೋಡ್ಲಿಕ್ಕೆ ಆಗ್ರಾ ಕೊಡ್ತೀರಿ ಈಜಿಪ್ಟ್ ಪಿರಮಿಡ್ ನೋಡ್ಲಿಕ್ಕೆ ಈಜಿಪ್ಟಿಗೆ ಹೋಗ್ತೀರಿ ಹಾಗೆ ನೀವು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಲಿಕ್ಕೆ ಲಂಡನ್ಗೆ ಹೋಗ್ತೀರಿ ನೀವು ಮತ್ತೆ ನಮ್ಮ ಮಂಗಳೂರಿನಲ್ಲಿ ಒಂದು ಐತಿಹಾಸಿಕ ಸ್ಥಳ ಉಂಟು ಇದನ್ನು ಯಾರು ನೀವು ನೋಡಿರ್ಲಿಕ್ಕಿಲ್ಲ ಅದನ್ನು ಇವತ್ತು ನಂಗೆ ಪರಿಚಯ ಮಾಡ್ತಾ ಇದ್ದೇನೆ ಎಂಥ ಸ್ಥಳ ಹೇಳಿದರೆ ನೋಡಿ ಇದು ಆಚೆಗೆ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಅದು ಆಯಿತಾ ಇದು ಪೂರ್ವ ಮಾರ್ಕೆಟ್ ಒಮ್ಮೊಮ್ಮೆ ಎಂತ ಆಗ್ತದೆ ಈ ಲಾಕ್ಡೌನ್ ಟೈಮ್ ಒಳಗೆ ಬೇಗ ಮಧ್ಯಾಹ್ನ 12 ಗಂಟೆಗೆ 1 ಗಂಟೆಗೆ ಅಲ್ಲಿ ಫಿಶ್ ಮಾರ್ಕೆಟ್ ಕ್ಲೋಸ್ ಆಗ್ತದೆ ಮತ್ತು ಜನರಿಗೆ ಇಲ್ಲಿ ಮಂಗಳೂರಿನ ಜನರಿಗೆ ಮೀನು ತಿನ್ಬೇಕಪ್ಪ ಮೀನು ತಿನ್ಲಿಕ್ಕೆ ಎಂತ ಮಾಡೋದು ಮಾರ್ಕೆಟ್ ಕ್ಲೋಸ್ ಆಗಿರ್ತದೆ ಮಾರ್ಕೆಟಿನ ಎದುರುಗಡೆ 13 ಕೋಟಿ ರೂಪಾಯಿದು ಬಿಲ್ಡಿಂಗ್ 13 ಕೋಟಿ ರೂಪಾಯಿ ಬಿಲ್ಡಿಂಗಿನ ಎದುರುಗಡೆ ಒಂದು ಪೌಂಡ್ ಮಾಡಿದ್ದಾರೆ ಈ ಪೌಂಡಿಂಗಲ್ಲಿ ಮೀನು ಯಾರು ಬೇಕಾದ್ರೂ ಫ್ರೆಶ್ ಹೀಗೆ ಗಾಳ ಹಾಕೋದು ಹೀಗೆ ಗಾಳ ಹಾಕೋದು ಹೀಗೆ ಮೀನು ಹಿಡಿಯೋದು ಗೊತ್ತಾಯ್ತಾ ಫ್ರೆಶ್ ಮೀನು ಇದು ಇದಕ್ಕೆ ಎಷ್ಟು ದುಡ್ಡು ಗೊತ್ತುಂಟು ಈ ಬಿಲ್ಡಿಂಗಿಗೆ 13 ಕೋಟಿ ರೂಪಾಯಿ ಇಡೀ ಬಿಲ್ಡಿಂಗಿನ ನಿಮ್ಮ ಅವಸ್ಥೆಯನ್ನು ತೋರಿಸ್ತೇನೆ ಆಯ್ತಾ ಬನ್ನಿ ಇದು ಕತೆ ಹೇಳ್ತೇನೆ ಆಯ್ತಾ ಈ ಬಿಲ್ಡಿಂಗ್ ಇನ್ನೂ ಇನಾಗ್ರೇಷನ್ ಆಗಲಿಲ್ಲ ಆಯ್ತಾ ಇದಕ್ಕೆ ಈ ಜಾಗ ಮಹಾನಗರ ಪಾಲಿಕೆದು ಮಹಾನಗರ ಪಾಲಿಕೆನ ಎಂತ ಮಾಡ್ತಾರೆ ನಾವು ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿಕೊಡಿ ಒಂದು ಮಾರ್ಕೆಟ್ ಮಾಡುವ ದುಬೈಯಲ್ಲೆಲ್ಲ ಕೆಲವು ಮಹಾನಗರ ಪಾಲಿಕೆ ಇಂಜಿನಿಯರ್ಗಳೆಲ್ಲ ಹೋಗಿ ದುಬೈಗೆ ಟೂರಿ ಹೋಗಿ ಬರ್ತಾರೆ ಒಂದು ಒಳ್ಳೆ ದುಬೈಯ ಸೂಪರ್ ಮಾರ್ಕೆಟ್ ಇದ್ದಾಗಿ ಮಹಾನಗರ ಪಾಲಿಕೆದೊಂದು ಮಾರ್ಕೆಟ್ ಬೇಕಪ್ಪ ಅಂತೇಳಿ ಹೇಳಿ ಏನು ಮಾಡ್ತಾರೆ ಹೇಳಿದರೆ ಮೂಡದವರಿಗೆ ಒಂದು ಕಾಲ್ ಮಾಡ್ತಾರೆ ಸರ್ ಇಲ್ಲಿ ಬನ್ನಿ ಜಾಗ ನಾವು ಕೊಡ್ತೇವೆ ನಮಗೆ ಬ್ಯಾಂಕ್ ಲೋನ್ ಕೊಡಲಿಕ್ಕೆ ರಾಷ್ಟ್ರೀಕೃತ ಬ್ಯಾಂಕ್ ಬೇಕಾದಷ್ಟಿದೆ ಜನ ಹೇಗೂ ತೀರಿಸ್ತಾರೆ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡುವ ಮಿನಿ ಬೀಜ ಸೂಪರ್ ಬಜಾರ್ ಆಗಬೇಕು ದುಬೈ ಬಜಾರ್ ಆಗಬೇಕಂತ ಮೂಡಾದವರು ಬರ್ತಾರೆ ಕನ್ಸ್ಟ್ರಕ್ಷನ್ ಮೂಡಾದ್ದು ಜಾಗ ಕಾರ್ಪೊರೇಷನ್ದು ಹಣ ಪಬ್ಲಿಕ್ ಇದು 13 ಕೋಟಿ ರೂಪಾಯಿ ಖರ್ಚು ಮಾಡಿ 2017 ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಸಿಕಾ ಬಿಲ್ಡರ್ಸ್ ಅಂತೇಳಿ ಹೇಳಿ ಒಬ್ಬರು ಬಿಲ್ಡರ್ಗಳಿಗೆ ಇದನ್ನ ಟೆಂಡರ್ ಕೊಟ್ಟು ಇದನ್ನ ಬಿಲ್ಡಿಂಗ್ ಮಾಡ್ತಾರೆ ಆ ಬಿಲ್ಡಿಂಗ್ ಕಟ್ಟುವಾಗ ನೋಡಿ ಈ ಬಿಲ್ಡಿಂಗಿಗೆ ಸೈಟ್ ಸೂಪರ್ವೈಸರ್ಗಳು ಅದಕ್ಕೆ ಟೆಕ್ನಿಕಲ್ ಇಂಜಿನಿಯರ್ಗಳು ಎಲ್ಲ ಯಾವ್ಯಾವ್ದು ರಿಪೋರ್ಟ್ ಏನೇನು ಮಾಡಬೇಕು ಎಷ್ಟೆಷ್ಟು ಸಿಮೆಂಟ್ ಹಾಕಬೇಕು ಎಷ್ಟೆಷ್ಟು ಜಲ್ಲಿ ಹಾಕಬೇಕು ಯಾವ ಟೈಲ್ಸ್ ಹಾಕಬೇಕು ಯಾವ ಕಡಪ ಹಾಕಬೇಕು ಎಲ್ಲ ಚಂದ ಮಾಡಿ ಸೂಪರ್ ಕನ್ಸ್ಟ್ರಕ್ಷನ್ ಅಂತೇಳಿ ಹೇಳಿ ಒಂದು ರಿಪೋರ್ಟ್ ಕೊಡ್ತಾರೆ ಹೇಗೂ ನಮ್ಮಲ್ಲಿ ಸಾಲ ಮಾಡಿ ತೆಗೆದಿದ್ದಂಥ ಬಿಲ್ಡಿಂಗಿನ ಲೋನ್ ಉಂಟಲ್ಲ 13 ಕೋಟಿ ರೂಪಾಯಿ ಬಿಲ್ಡರಿಗೆ ಸಂದಾಯ ಆಗುತ್ತೆ ಕಟ್ಟಿದವನಿಗೆ ಮತ್ತೆ ಇದನ್ನು ಜನರಿಗೂ ಕೊಡಲ್ಲ ಜನ ಬರೋದಾದ್ರೂ ಹೇಗೆ ಒಂದು ಜನರಿಗೆ ನೋಡಿ ಅನುಕೂಲ ಆಗುವಾಗಿ ಈಸಿಯಾಗಿ ಜನರಿಗೆ ಒಂದು ಹೂವಿನ ವ್ಯಾಪಾರಿಗಳು ಮೀನಿನ ವ್ಯಾಪಾರಿಗಳು ಮತ್ತೊಂದಿಷ್ಟು ದಿನಸಿ ವ್ಯಾಪಾರಿಗಳು ಒಂದಿಷ್ಟು ಮೊಬೈಲ್ ಶಾಪು ಈಗ ಮಂಗಳೂರಿನ ಸಿಟಿ ಸೆಂಟರ್ ಅಂತ ಮಾಡಿದ್ದಾರೆ ಅಲ್ಲೇ ಒಂದು ಭಾರತ್ ಮಾಲ್ ಅಂತ ಉಂಟು ಇವರು ಯಾವ ಬಿಲ್ಡರ್ ಮಾಲ್ಗಳು ಖಾಲಿ ಇಲ್ಲ ಯಾಕೆ ಹೇಳಿದ್ರೆ ಅಷ್ಟು ಚಂದ ಮಾಡಿ ಗಾಳಿ ಬೆಳಕು ಹೋಗುವ ಹಾಗೆ ಮಾಡಿದ್ದಾರೆ ಆದರೆ ಯಾವ ಸಿಟಿ ಸೆಂಟ್ರನ್ನು ಕಟ್ಟಿದಾರೋ ಅದೇ ಇಂಜಿನಿಯರ್ಗಳು ಅದೇ ಟೀಮ್ ಮಾಡ್ತಾರೆ ಇದನ್ನು ಇದು ಬೆಂಕಿ ಪೆಟ್ಟಿಗೆ ಅಲ್ಲ ಪಾರಿವಾಳದ ಗೂಡು ಒಳಗೆ ಹೋಗಿದ್ರೆ ದಮ್ ಕಟ್ತದೆ ಒಂದು ಕನ್ಸ್ಟ್ರಕ್ಷನ್ ಉಂಟಾ ಇದು ನೋಡಿ ಇನಾಗ್ರೇಷನ್ ಆಗಿಲ್ಲ ಇದು ನೋಡಿ ಇದು ಇಡೀ ಬಿಲ್ಡಿಂಗ್ ಕ್ರ್ಯಾಕ್ ಬರ್ತಾ ಉಂಟು ಮೇಲ್ಗಡೆಯಿಂದ ಕೆಳಗಡೆವರೆಗೆ ಬಿಲ್ಡಿಂಗ್ ಕ್ರ್ಯಾಕ್ ಬರ್ತಾ ಇದೆ ಇದನ್ನು ಕೇಳಿದರೆ ಮೂಡದ ಇಂಜಿನಿಯರಿಗೆ ಇವತ್ತು ಫೋನ್ ಮಾಡಿ ಕೇಳಿದರೆ ನಾವು ಕಟ್ಟಿದ ಬಿಲ್ಡಿಂಗಿಗೆ ಗ್ಯಾರಂಟಿ 1 ವರ್ಷ ಅಂತೆ ಹಾಗಾದರೆ ಮೂಡದವರು ಇಂಜಿನಿಯರ್ಗಳು ಸೂಪರ್ವೈಸಿಂಗ್ ಮಾಡಿ ಕಟ್ಟಿದ ಬಿಲ್ಡಿಂಗಿಗೆ 1 ವರ್ಷ ಗ್ಯಾರಂಟಿ ಕೊಡದಿದ್ರೆ ನಾವುಗಳೆಲ್ಲ ಪಾಪ ನಮ್ಮ ಜೀವಮಾನ ಇಡೀ ನಮ್ಮ ಅಪ್ಪಂದಿರು ಲೋನ್ ಮಾಡಿ ಒಂದು ಮನೆ ಕಟ್ತಾರೆ ಅಪ್ಪ ಕಟ್ಟದ ಅಜ್ಜ ಕಟ್ಟದ ಮನೆಯಲ್ಲಿ ಅಪ್ಪ ಬರ್ತಾನೆ ಅಪ್ಪ ಕಟ್ಟದ ಮನೆಯಲ್ಲಿ ಮನೆ ಮಗ ಬರ್ತಾನೆ ಮಗ ಕಟ್ಟದ ಮನೆ ಅಂದರೆ ಮಗನ ಮನೆಯಲ್ಲಿ ಮೊಮ್ಮಗ ಬರ್ತಾನೆ 4 ತಲೆಮಾರು ಒಂದೇ ಮನೆಯಲ್ಲಿರುತ್ತೆ ಆದರೆ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನೆಯಿಂದ ಕಟ್ಟಿದಂಥ ಈ ಬಿಲ್ಡಿಂಗು ಕಟ್ಟಿ 2 ವರ್ಷದೊಳಗೆ ಈ ರೀತಿ ಕ್ರ್ಯಾಕ್ ಆಗುತ್ತೆ ಇದು ಯಾಕೆ ಇದು ಪ್ರಶ್ನೆ ಇನ್ನೂ ಇದೆ ತೋರಿಸ್ತೇನೆ ಬನ್ನಿ ಸರಾಯಿ ಕುಡುಕರಿಗೆ ತಾಣ ರಾತ್ರಿ ಇಸ್ಪಿಟ್ಟಾಡುವವರಿಗೆ ತಾಣ ನೋಡಿ ಇದು ಬೆಳಿಗ್ಗೆ ಬಂದು ನಾವು ಹೇಗಾದ
ಇಲ್ಲಿ ರಾಶಿ ರಾಶಿ ಇತ್ತು. ಇದು ಇದು ಮೂಡಾದ ಬಿಲ್ಡಿಂಗ್ ಮಾಡಿರೋದು ಮಂಗಳೂರಿನ ಎಲ್ಲ ವೈನ್ ಶಾಪ್ಗಳಲ್ಲಿ ರಾಶಿ ಇದೆ. ಎಷ್ಟು ಬ್ರ್ಯಾಂಡ್ ಬೇಕು ಇಲ್ಲಿ ನಿಮ್ಗೆ, ಸರಾಯಿ ಬಾಟ್ಲಿಂದ ಹಿಡಿದು ಕಾಂಡಮರಿಗೆ ಎಲ್ಲ ರಾಶಿ ಇದೆ. ಇದಕ್ಕೆ ನಾವು 17 ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಮಾಡಿ ಕೊಟ್ಟಿದ್ದು. ಇನ್ನೂ ಇದೆ ತೋರಿಸ್ತೇನೆ. ಸರಾಯಿ ಬಾಟ್ಲಿಗಳು ಇದು ನೋಡಿ ಆ ವಸ್ತು. ಇದು ಕಾರ್ ಪಾರ್ಕಿಂಗ್ ಅಂತ ಮಾಡಿದ್ದು. ಈ ಕಾರ್ ಪಾರ್ಕಿಂಗ್ 4 ವರ್ಷದಿಂದ ಯಾರ್ಯಾರಿಗೋ ಪಬ್ಲಿಕ್ ಕಾರ್ ಬಂದು ನಿಲ್ತಾ ಇದೆ, ಕರೆಂಟ್ ಬಿಲ್ ರನ್ ಆಗ್ತಾ ಉಂಟು. ಈ 13 ಕೋಟಿಗೆ ಬಡ್ಡಿ ನಮ್ಮ ತೆರಿಗೆ ಹಣದಿಂದ ಕಟ್ತಾ ಇದ್ದೀವಿ. ಈಗ ಮಂಗಳೂರಿನ ನಾಗರಿಕರು ನಾವು ಕಟ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ಕರೆಂಟ್ ಬಿಲ್ ರನ್ ಆಗ್ತಾ ಇದೆ. ಇಲ್ಲಿಯ ಜನರೇಟರ್ ನೋಡಿ, ₹13 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಬಾರಿ ಒಳಗೋಡ್ ನೋಡಿ, ಇದರಲ್ಲಿ ಒಂದು ಬಿಲ್ಡಿಂಗ್ ಆದ್ರೂ ಸರಿ ಉಂಟು ನೋಡಿ. ಇಡೀ ಬಿಲ್ಡಿಂಗ್ ಕೆಳಗಡೆಯಿಂದ ಮೇಲ್ಗಡೆ ಕ್ರ್ಯಾಕ್ ಬೀಳ್ತಾ ಉಂಟು. ಇನ್ನು ಇಲ್ಲಿ ಟೆಂಡರ್ ತಕೊಂಡು ಅಂಗಡಿ ತಕೊಂಡು ಅವನ ಕತೆ ಗೋವಿಂದ. ಇವ್ರು ಇಷ್ಟು ದೊಡ್ಡ ಒಂದು ಜನರೇಟರ್ ಇಟ್ಟಿದ್ದಾರೆ. ಜನರೇಟರ್ಗೆ ಮಳೆಯಲ್ಲಿ ಬಿದ್ದು ತಗಡು ತುಕ್ಕಿಡಿಬಾರ್ದಂತ ಒಂದು ಶೆಡ್ ಕಟ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಒಂದು ಶೆಡ್ ಇಲ್ಲಿ ಬಿಟ್ಟು ಒಂದು ಹೊರಗಡೆ ಪಬ್ಲಿಕ್ ಅಲ್ಲಿ ಹೀಗೆ ಬಿಟ್ಟು ಹೋಗಿದೆ. ಇದು ಕೂಡ ಇನ್ನು ಕುಂಬಿಡ್ದು ಹೋಗ್ತದೆ. ಇದು ಆಲ್ರೆಡಿ 2 ವರ್ಷ ಆಯ್ತು. ಇನ್ನೊಂದು 2 ವರ್ಷದೊಳಗೆ ಇದನ್ನ ಗುಜರಿಗೆ ಮಾರಿದ್ರೆ ಅದೊಂದು 20,000 ರೂಪಾಯಿಗೆ ಕೇಳಲಿಕ್ಕಿಲ್ಲ ಈ ಜನರೇಟರ್. ಇದು ಇನಾಗ್ರೇಷನ್ ಆಗೋ ಟೈಮ್ ಒಳಗೆ ಈ ಜನರೇಟರ್ನ 20,000ಗೆ ಯಾರು ಕೇಳುವುದಿಲ್ಲ. ಮತ್ತೆ ಇದನ್ನು ಗುಜರಿಗೆ ಹಾಕ್ತಾರೆ. ಮತ್ತೆ ಇನ್ನೊಂದು ಟೆಂಡರ್ ಕರೆದು ಒಂದು 50 ಲಕ್ಷ ರೂಪಾಯಿದು ಒಂದು ಜನರೇಟರ್ ಯಾವುದಾದ್ರು ಮೂಡ ಹಣದಿಂದನೋ ಇಲ್ಲ ಕಾರ್ಪೊರೇಷನ್ ಹಣದಿಂದ ತಗೊಂಡ್ಬಂದು ಇನ್ಸ್ಟಾಲ್ ಮಾಡ್ತಾರೆ. ಬನ್ನಿ, ಇನ್ನೂ ಕೆಲವೊಂದು ವಿಷಯಗಳನ್ನು ತೋರಿಸ್ತೀನಿ. ಕೆಳಗೆ ಹೋಗಿತ್ತು. ಹಾಂ, ಕೆಳಗೆ ಬೇಸ್ಮೆಂಟ್ ಅಂತ ಮಾಡಿದ್ದಾರೆ. ಇಲ್ಲಿ ಮಳೆ ನೀರು ನಿಂತು ಪಾಮಾಜಿ ಕಟ್ಟಿ ಕೆರೆ ಆಗ್ಲಿಕ್ಕೆ ಹೊರಟಿದೆ. ಇಲ್ಲಿಯ ನೀರು ಹೋಗ್ಲಿಕ್ಕೆ ಎಲ್ಲಿ ಹೋಗ್ಬೇಕಂತ ಒಂದು ಅವಕಾಶ ಇರ್ಲಿಲ್ಲ. ಈ ನೀರು ಎಲ್ಲಿ ಹೋಗ್ಬೇಕು? ಇದನ್ನು ಕಟ್ಟಿದ ಇಂಜಿನಿಯರ್ ಮಂಡೆಯಲ್ಲಿ ಶಗಣಿ ಉಂಟಾ? ಇದ್ದು ಇಲ್ಲಿ ಪಾಮಾಜಿ ಕಟ್ಟಿದ ಈ ರೀತಿಯ ಅವಸ್ಥೆಯಾಗಿದೆ. ಇದರ ಮೇಂಟೆನೆನ್ಸ್ ಯಾರು ಮಾಡ್ಬೇಕು? ಇನ್ನು ತೋರಿಸ್ತೇನೆ. ಒಂದು ಗೇಟ್ ಓಪನ್ ಆಗಿತ್ತು. ಈ ಕಡೆ ಹಾ, ಇಲ್ಲಿಂದ ಹೀಗೆ ಹೋಗ್ಬೇಕು. ವಾಸನೆ ಒಳಗೆ ಮೂ ಮುಚ್ಕೊಳ್ಳಿಕ್ಕಾಗಲಿಕ್ಕಿಲ್ಲ. ಇದು ಅವಸ್ಥೆ. ಉದ್ಘಾಟನೆಯ ಆಗದ ಟಾಯ್ಲೆಟಿನ ಅವಸ್ಥೆ. ಒಬ್ಬ ಕುಡುಕ ಇದ್ರ ಟ್ಯಾಪ್ ಕಿತ್ಕೊಂಡು ಹೋಗಿದ್ದಾನೆ. ಇಲ್ಲಿ ನೋಡಿ, ಇದು ಒಳಗೆ ಮುಂದೆ ಹಾಕ್ಲಿಕ್ಕಿಲ್ಲ. ಮಲಮೂತ್ರಗಳ ತಾಣ ಅದು. ಇದ್ನೋಡಿ, ಇವೆಲ್ಲ ಕಾಂಡಮ್ ಪ್ಯಾಕ್ ಇಂದ ಸರಾಯಿ ಪ್ಯಾಕ್ ಒಳಗೆ ಎಲ್ಲ ಇದೆ. ಇಲ್ಲಿ ಇನ್ನು ಮಂಗಳೂರಿನ ಜನ ಇಲ್ಲಿ ಬಂದು ಮೀನು ತಕೊಂಡು ಹೋಗ್ಬೇಕು. ಇನ್ನು ಯಾವತ್ತಾ ಈ ಗಲೀಜು ತಂಡದಲ್ಲಿ ಬಂದು ಈ 17 ಕೋಟಿ ರೂಪಾಯಿ ಖರ್ಚು, 11-13 ಕೋಟಿ ರೂಪಾಯಿ ಖರ್ಚು ಮಾಡಿದ ಇಷ್ಟು ದೊಡ್ಡ ಬಿಲ್ಡಿಂಗ್ ಒಳಗೆ ಈ ಮೂಗಿಗೆ ವಾಸನೆ ಇಟ್ಕೊಂಡು ಇಲ್ಲಿ ಬಂದಿದ್ದು ಮೀನು ತಗೊಂಡು ಹೋಗ್ಬೇಕು. ಇಲ್ಲಿ ಮೇಲೆ ನೋಡ್ಬೇಕು, ಒಂದೇ ಒಂದು ಅಂಗಡಿಗೆ ನೆಲಹಾಸ ಹಾಕಿದಾರಲ್ಲ, ಎಲ್ಲ ಎದ್ದು ಬಂದಿದೆ, ಕ್ರ್ಯಾಕ್ ಆಗಿದೆ, ಪೇಮೆಂಟ್ ಎಲ್ಲ ಆಗಿ ಹೋಗಿದೆ. ಚೆಕ್ಕಿಂಗ್ ಇಲ್ಲದ ಬಿಲ್ಡಿಂಗ್ ಪೇಮೆಂಟ್ ಮಾಡಿದ್ದಾರೆ. ಹೊಸ ಬಿಲ್ಡಿಂಗ್ ಇದು ಬಿಲ್ಡಿಂಗ್ ಇನಾಗ್ರೇಷನ್ ಆಗಿಲ್ಲ. ಕೈಯಲ್ಲಿ ಬರ್ತದೆ, ಈಗ ಎತ್ತಿದ್ರೆ ಕೈಯಲ್ಲಿ ಬರ್ತದೆ ಇದು. ಗೊತ್ತಾಯ್ತಾ, ಇಷ್ಟು ಚಂದ ಮಾಡಿ ಕನ್ಸ್ಟ್ರಕ್ಷನ್ ಆಗಿದೆ.
ಇದಕ್ಕೆ ದುಡ್ಡು ಕೊಡ್ತಾರೆ. ಯಾರದು? 13 ಕೋಟಿ ರೂಪಾಯಿ. ಯಾರಪ್ಪನ ಮನೆ ದುಡ್ಡು? ಪಬ್ಲಿಕ್ ಟ್ಯಾಕ್ಸ್ ಪೇಡ್ ಮನಿ. ಇದು ಕನ್ಸ್ಟ್ರಕ್ಷನ್ ನೋಡಿ, ಇಲ್ಲೊಂದು ಕೆರೆ ಮಾಡಿಟ್ಟಿದ್ದಾರೆ. ಇಷ್ಟು ನೀರಲ್ಲಿ ಕೆರೆ, ಇಲ್ಲಿ ಸ್ಟೋರ್ ಆಗಬೇಕು. ಇಲ್ಲಿದ್ದ ನೀರಲ್ಲಿ ಹೋಗ್ಬೇಕು ನೋಡಿ, ಇದರಲ್ಲಿ ಮಸ್ಕಿಟೋಗಳು. ಓಹ್, ಇಡೀ ಮಂಗಳೂರಿಗೆ ಬೇಕಾಗುವಷ್ಟು ಮಸ್ಕಿಟೋ ಇಲ್ಲೇ ಉಂಟು. ಮತ್ತೆ ಬೇರೆ ಎಲ್ಲಿ ಹೋಗುದು ಬೇಡ. ಯಾವ್ಯಾವ ನೋಡಿ, ಕಪ್ಪೆ ಮರಿಗಳು, ಮೊಸ್ಕಿಟೋ ಎಲ್ಲ ಉಂಟು. ಇನ್ನೊಂದು, ಇಲ್ಲಿ ಸಣ್ಣ ನೀರಾವರಿ ಇಲಾಖೆದು ಫಿಷರೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಒಂದಿಷ್ಟು ಮೀನನ್ನು ಬಿಡ್ಬೋದು. ಇಲ್ಲಿ ಇವರು ಯಾವುದು ಮಲೇರಿಯಾ ನಿಯಂತ್ರಣ ಮಾಡ್ತೇವೆ, ನಾವು ಡೆಂಗಿ ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿ ಒಂದು ಕಾರಿಗೆ ಬೈಕ ಕಟ್ಕೊಂಡು ತಿರ್ತಾರಲ್ಲ. ಇದೇ ನಗರ ಮೂಡಾದ ಬಿಲ್ಡಿಂಗ್, ನಗರ ಪಾಲಿಕೆ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಡೆಂಗಿ ಪ್ರೊಡಕ್ಷನ್ ಆಗ್ತಾ ಉಂಟು, ಚಿಕನ್ ಗುನ್ಯಾ ಪ್ರೊಡಕ್ಷನ್ ಆಗ್ತಾ ಉಂಟು, ಮಸ್ಕಿಟೋ ಪ್ರೊಡಕ್ಷನ್ ಆಗ್ತಾ ಉಂಟು. ಇದು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ, ಇವರ ಕಣ್ಣಿಗೆ ಕಾಣಿಸುವುದು. ಯಾವನವ್ರು ಮನೆ ಕಟ್ತಾನಲ್ಲ ಪಾಪದವ, ಅವನ ಮನೆ ಎದುರುಗಡೆ ನಾನು ಇನ್ನೂ ಅಲ್ಲಿ ಕೊಡಪಂದಲ್ಲಿ ನೀರುಂಟು, ತೆಗೆ 50 ರೂಪಾಯಿ ಫೈನ್ ಅಂತೇಳಿ ಹಾಕಲಿಕ್ಕೆ ಮಾತ್ರ ಇವ್ರ ಕಣ್ಣಿಗೆ ಕಾಣಿಸುವುದು. ಇದೆಲ್ಲ ಕಣ್ಣಿಗೆ ಕಾಣಿಸುವುದಿಲ್ಲ. ಎಲ್ಲಿಂದ ಬಂತು ಈ ಕಸ? ಹಾಗಾದ್ರೆ ಈ ಕಸದ ರಾಶಿ ಸರ, ಇದರಲ್ಲಿ ಸರಾಯಿ ಬಾಟ್ಲಿಗಳ ಹೈಯೆಸ್ಟ್ ಇರುವುದು. 17 ಕೋಟಿ ರೂಪಾಯಿ ಮಾಡಿ ಖರ್ಚು ಮಾಡಿದ ಬಿಲ್ಡಿಂಗ್ ಕುಡುಕರ ತಾಣ. ಇದು ಕುಡುಕರ ತಾಣ, ಪ್ರಾಸ್ಟ್ಯೂಷನ್ ಸೆಂಟರ್. ಯಾರ ಕರ್ಮಕ್ಕೆ ಮಾಡಿಕಟ್ಟಿರುವಂಥದ್ದು? ಕೈಯಲ್ಲಿ ಮುಟ್ಟಿದ್ರೆ ಇಲ್ಲಿದ್ದು ಗ್ರೈನೇಟ್ಗಳು ಕಿತ್ತು ಬರ್ತಾ ಉಂಟು. ಈ ಕಾಮಗಾರಿ ಎಲ್ಲ ಸರಿ ಉಂಟಂತ ಸರ್ಟಿಫಿಕೇಟ್ ಕೊಟ್ಟ ಎಂಜಿನಿಯರ್ನಿಗೆ ಎಲ್ಲಿ ಹೇಗೆ ಶಿಕ್ಷೆ ಕೊಡ್ಬೇಕು ಹೇಳಿ? ಇಂಡಿಯನ್ ಕೋರ್ಟಲ್ಲಿ ಅಂತ ಅವರಿಗೆ ಶಿಕ್ಷೆ ಆಗುದಿಲ್ಲ. ಇವತ್ತು ಸಸ್ಪೆಂಡ್ ಆದ್ರೆ ನಾಳೆ ಪ್ರಮೋಷನ್ ಆಗಿ ಬೇರೆ ಎಲ್ಲ ಆಗ್ತಾ ಅಪಾಯಿಂಟ್ಮೆಂಟ್ ಆಗ್ತಾನೆ. ಇವರಿಗೆಲ್ಲ ಅರಬ್ ಕಂಟ್ರಿಯಲ್ಲಿ ಇರುವಂತ ಶಿಕ್ಷೆ ಆಗ್ಬೇಕು ಇವರಿಗೆ. ಆಗ ಮಾತ್ರ ಪಬ್ಲಿಕ್ ಟ್ಯಾಕ್ಸ್ ಪೇಡ್ ಮನಿ ಹೇಗೆ ಉಳಿತಾಯ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಎಲ್ಲ ಕಮಿಷನ್ ಹೊಡೆಯಕ್ಕೆ ಪಬ್ಲಿಕ್ ಹಣ ಲೂಟ್ಬಾಜಿ ಮಾಡಕ್ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ. ಇದು 2018 ಆಗಿ ಬಂದಂತ ಕತೆ. ಅದೇ ಕತೆ ಇದು ಒಂದು ಬಿಲ್ಡಿಂಗ್ ಅಲ್ಲ, ಇಂಥ ಒಂದೊಂದು ಐತಿಹಾಸಿಕ ಸ್ಮಾರಕಗಳನ್ನು ನಿಮ್ಮ ಎದುರುಗಡೆ ಇನ್ನು ಪ್ರತಿ ವಾರಕ್ಕೊಮ್ಮೆ ಅದು ನಾನು ತಂದಿಡ್ತೀನಿ. ನೀವೆಲ್ಲ ಮನೇಲಿ ಇಟ್ಕೊಂಡು ಚಪ್ಪಾಳೆ ತಟ್ತಿರೋ ಅಥವಾ ಇದನ್ನು ಕಟ್ಟಿದಂಥ ಸಂಬಂಧಪಟ್ಟ ಇಲಾಖೆಯವರಿಗೆ ಫೋನ್ ಮಾಡಿ ರಾಜೀನಾಮೆ ಕೊಟ್ಟು ಕೊಡಲಿಕ್ಕೆ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಇಲ್ಲಿರುವಂಥ ಪ್ರತಿಯೊಂದು ರೂಪಾಯಿ ಉಂಟಲ್ಲ, ಅದು ನಿಮ್ಮ ಟ್ಯಾಕ್ಸ್ ಪೇಡ್ ಮನಿ. ನಮಸ್ಕಾರ.